Very good, namaskara. Welcome back to our channel, DJ Sisters Lifestyle. वेलकम सो नानी नेने व्लॉगल ना न्यू इयर के आचे होता दट इस चिक्कमगळूरु अंत सो चिक्कमगळूरु हे धर्मस्थल हो प्लान सो हम होगी वापस बर्ती सो ना बिड़ोदु 10:30 इंद सो इन वन अवर 10:30 9:30 सो नान एक्साइट आगे होंगे सो अदे नन तुम एक्साइट अरे निम्न कर्कनी ನಮ್ಮ ಹೋಮ್ ಸ್ಟೇನೆಲ್ಲ ತೋರಿಸ್ತಾ ಇದ್ದೀನಿ ಆ್ಯಂಡ್ ನೀವು ವಿಸಿಟ್ ಮಾಡ್ಬೋದು ಅಂತ ನನ್ನ ಐಡಿಯಾ ಸೊ ನೀವು ವಿಸಿಟ್ ಮಾಡಿ ಇಟ್ಸ್ ರಿಯಲಿ ಅ ವೆರಿ ಗುಡ್ ಪ್ಲೇಸ್ ಬಟ್ ಒನ್ ಥಿಂಗ್ ಅಂದರೆ ವಿಂಟರಲ್ಲಿ ಹೋದರೆ ತುಂಬ ಚಳಿ ನೀವು ಬೇಸಿಗೆ ಮೀನ್ಸ್ ಸಮ್ಮರಲ್ಲಿ ಹೋದರೆ ಅಷ್ಟು ಚಳಿ ಇರಲ್ಲ ಬಟ್ ವಿಂಟರಲ್ಲಿ ಒಂದು ಸಖತ್ ಚಳಿ ಇರುತ್ತೆ ನಾಲ್ಕು ಸ್ವೆಟರ್ ಹಾಕ್ಕೊಂಡ್ರು ಚಳಿ ಆಗ್ತಾ ಇರುತ್ತೆ ಬಟ್ ನಮಗೆ ಅಭ್ಯಾಸ ಹೋಗಿ ನಾವು ವಿಂಟರಲ್ಲಿ ಹೋಗಿದ್ದೀವಿ ಸಮ್ಮರಲ್ಲಿ ಹೋಗಿದ್ದೀವಿ ಸೊ ನಮ್ಗೆ ಅಷ್ಟು ಸ್ವಲ್ಪ ಅಭ್ಯಾಸ ಸೊ ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ಈಗ ಜಸ್ಟ್ ತಿಂಡಿ ತಿನ್ನಬೇಕು ಈಗ 9:30 ನಾನು ಫುಲ್ ರೆಡಿ ಆದೆ ಬಟ್ ಕೂದಲು ಒಣಗಬೇಕು ಈಗ ಡ್ರೈ ಮಾಡ್ಕೋಬೇಕು ಕೂದಲನ್ನ ಸೊ ಅದಾದಮೇಲೆ ವಿಲ್ ಆಲ್ ಲೀವ್ ಇನ್ನು ನಮ್ಮ ಚಿಕ್ಕಪ್ಪ ಅವರು ರೆಡಿ ಆಗಬೇಕು ಅವ್ರು ಏನು ಮಾಡ್ತಾ ಇರ್ತಾರೆ ನಮ್ಮ ಚಿಕ್ಕಪ್ಪ ತುಂಬ ಲೇಟಾಗಿ ತಲ್ತಾರೆ ವ್ಲಾಗ್ ನೋಡ್ತಾರೆ ನಮ್ಮ ಚಿಕ್ಕಪ್ಪನ ಸೊ ನಾವೆಲ್ಲ ರೆಡಿ ಆದಮೇಲೆ ವಿಲ್ ಲೀವ್ ಸೊ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಕಾರಲ್ಲಿ ಓಕೆನಾ ನೀವು ನೋಡಿ ಹಿಂಗೆ ಹೋಗ್ತೀನಿ ಸೊ ಹಂಗೆ ಹೋಗ್ತಾ ಅದು ಎಡಿಯೂರಲ್ಲಿ ದರ್ಶನ ಮಾಡ್ಕೊಂಡು ಹಂಗೆ ವಿಲ್ ಲೀವ್ ಬಿಕಾಸ್ ಲೈಕ್ ಹಂಗೆ ಹೋಗ್ತಾನೆ ಹೋಗ್ಬೋದಲ್ಲ ಇಟ್ಸ್ ರಿಯಲಿ ನೈಸ್ ಅಲ್ವಾ ಹಂಗೆ ಹೋಗ್ತಾ ಸುಮ್ಮನೆ ಕೈ ಮುಕ್ಕೊಂಡು ಹೋಗೋ ಬದಲು ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಹೋದರೆ ಇಟ್ಸ್ ರಿಯಲಿ ವೆರಿ ನೈಸ್ ಅಲ್ವಾ ಸೊ ಅದಕ್ಕೆ ಸೊ ಮೀಟ್ ಯು ಆಲ್ ಇನ್ ದಿ ಕಾರ್ ಬೈ ಬೈ ಆಂಟಿ ತಂಗಿ ನೋಡಿ ಇಲ್ಲಿ ಗೇಮ್ ಆಡ್ತಾ ಇದ್ದಾಳೆ ಗೇಮ್ ರಾಣಿ ಗೇಮ್ ರಾಣಿ ಹಾಯ್ ಮಾಡು ಮಾಡಲ್ವಾ ಮಾಡು ನೀಟಾಗಿ ಮಾಡು ಹಾಯ್ ಎವ್ರಿಬಡಿ ನಮ್ಮ ಅಣ್ಣ ಇಲ್ಲಿದ್ದಾನೆ ಅವನ್ಗೆ ಅವಂದೇ ಯೂಟ್ಯೂಬ್ ಚಾನಲ್ ಇದೆ ಅವ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಹೋಗಿ ಅವನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಸರ್ ಎಷ್ಟು ಟ್ರಾಫಿಕ್ ಇದೆ ಯುಆರ್ ಆನ್ ದಿ ವೇ ಆನ್ ದಿ ವೇ ಎಲ್ಲ ಫುಲ್ ಟ್ರಾಫಿಕ್ ಇದೆ ಅಪ್ಪ ಯು ಡಿ ನಾಟ್ ಸೇ ಒನ್ಸ್ ಆಲ್ಸೋ ಸೇ ಹಾಯ ಯು ವಿಲ್ ಆಲ್ಸೋ ಯು ಸೀನ್ ಯಾರ್ ಮೊಬೈಲ್ ಓಕೆ ಏನಿ ನೋಡಿ ಇಲ್ಲಿ ನಾವು ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದೀವಿ ತುಂಬಾ ಟ್ರಾಫಿಕ್ ಇದೆ ಇನ್ನ ಬೆಂಗ್ಳೂರಲ್ಲಿ ಇದೀವಿ ನಾವಿನ್ನ ಯಡಿಯೂರ್ಗೆ ಹೋಗ್ಬೇಕು ಅಲ್ಲಿಂದ ನಮ್ ತಾತ ಅಜ್ಜಿನ ಪಿಕಪ್ ಮಾಡ್ಬೇಕು ಅಲ್ಲಿಂದ ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕು ಎಷ್ಟಿದೆ ನೋಡಿ ತ್ರೀ ಕಡೆ ಹೋಗ್ಬೇಕು ಸೊ ಗೈಸ್ ಇಲ್ಲಿ ದೇವಸ್ಥಾನ ಬಂತು ಸೊ ನಾವಿಲ್ಲಿ
ಇಳಿತಾ ಇದ್ ಮೀನ್ಸ್ ವಿ ಆರ್ ಗೋಯಿಂಗ್ ಇನ್ ಅಲ್ಲಿ ಟಿಕೆಟ್ ತಗೋತಾ ಇದ್ವಿ ಫಾರ್ ದಿ ಪಾರ್ಕಿಂಗ್ ಈಗ ಒಳಗಡೆ ಹೋಗ್ತೀವಿ ಸೊ ಗೈಸ್ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಿಕಾಸ್ ಅಲ್ಲಿ ತುಂಬ ನಾಯ್ಸ್ ಇತ್ತು ನಾನು ಮಾತಾಡೋ ಸರಿ ಕೇಳಿಸ್ತಿರ್ಲಿಲ್ಲ ಈಗ ಇಳಿದಿದ್ದೀವಿ ಯಡಿಯೂರ್ ದೇವಸ್ಥಾನ ಹತ್ರ ಈಗ ನಾವು ಒಳಗಡೆ ಹೋಗ್ಬೇಕು ಎಲ್ಲರೂ ಇಲ್ಲಿಯವರೆಗೂ ಕಾಯ್ತಾ ಇದ್ವಿ ಸೊ ಎಲ್ಲರೂ ಇಳಿದಾದ್ಮೇಲೆ ವಿ ವಿಲ್ ಕಂಟಿನ್ಯೂ ವಿತ್ ವಾಕಿಂಗ್ ತುಂಬ ನಾಯ್ಸ್ ಇತ್ತು ಎಲ್ಲರೂ ಮಾತಾಡ್ತಾಯಿದ್ರು ಮತ್ತು ನನ್ನ ತಂಗಿ ನನ್ನ ತಮ್ಮನ್ನ ಕಿರಿಸ್ತಾ ಇದ್ರು ಸೊ ನಿಮಗೆ ಸರಿ ಕೇಳಿಸ್ತಾ ಇರಲಿಲ್ಲ ನಾನು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾ ಗೋಯಿಂಗ್ ಎಲ್ಲರೂ ಇಳಿದ್ರು ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲರೂ ಹಿಂದೆ ಬರ್ತಾ ಇದ್ದಾರೆ ಸೊ ಈಗ ನಾವು ಒಳಗಡೆ ಹೋಗ ಸೊ ಗೈಸ್ ಈಗ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಒಳಗಡೆ ಕಾಲು ತೊಳ್ಕೊಂಡು ಬಿಕಾಸ್ ಆಚೆಯಿಂದ ಬಂದಿದ್ದೀವಲ್ಲ ಸೊ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಕಾಲು ತೊಳ್ಕೊತಾರೆ ಸೊ ನಾವೆಲ್ಲರೂ ಕಾಲು ತೊಳ್ಕೊತೀವಿ ಆದರೆ ಬೇಡ ಅಂದರು ಬಿಕಾಸ್ ಅಲ್ಲಿ ಯಾರ್ಯಾರೋ ಮುಟ್ಟಿರ್ತಾರೆ ಅಲ್ಲಿ ಅದನ್ನೆಲ್ಲ ನಾವು ಸ್ಯಾನಿಟೈಸ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಬೇಡ ಅಂದ್ಬಿಟ್ಟು ನಾವು ಜಸ್ಟ್ ಮನೆಯಿಂದ ಹತ್ತಿದ್ದು ಕಾರಲ್ಲೇ ಕೂತಿದ್ದು ಮತ್ತು ಈಗಲೇ ಇಳಿದಿದ್ದು ನಾವೆಲ್ಲೂ ಇಳಿದಿಲ್ಲ ನಾವೆಲ್ಲೂ ಸ್ಟಾಪ್ ಮಾಡಿಲ್ಲ ಸೊ ಏನು ಬೇಡ ಅಂದ್ಬಿಟ್ಟು ನಾವು ಹಂಗೆ ಹೋಗ್ತಾ ಇದ್ವಿ ಗೈಸ್ ನಾವೀಗ ಹೋಗ್ತಾ ಇದ್ದೀವಿ ಸ್ಟೆಪ್ಸ್ ಹತ್ಕೊಂಡು ಬೇಜಾರು ಮಾಡ್ಕೊಬೇಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಲ್ಲೂ ಮಾತಾಡಿ ಇಟ್ ಮೈಟ್ ಗೆಟ್ ಲೈಕ್ ಚೆನ್ನಾಗಿರಲ್ಲ ಬಟ್ ಅಲ್ಲಿ ಮಾತಾಡಿದ್ದು ಕೇಳಿಸ್ಲಿಲ್ಲ ಐ ಜಸ್ಟ್ ಸಾ ದಿ ವಿಡಿಯೋ ಸೊ ಅಷ್ಟು ಕೇಳಿಸ್ತಿರ್ಲಿಲ್ಲ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಮತ್ತು ದೇವಸ್ಥಾನದಲ್ಲೆಲ್ಲ ಮಾತಾಡೋದು ಸ್ವಲ್ಪ ಕಷ್ಟ ಇತ್ತು ಸೊ ಸಾರಿ ಫಾರ್ ದ್ಯಾಟ್ ನಾವು ಬಂದಾಯಿತು ನಿಮಗೆ ಕೇಳಿಸಲ್ಲ ನಾನು ಮಾತಾಡ ಸೊ ಗೈಸ್ ಇಲ್ಲಿ ಊಟ ಫಸ್ಟ್ ಬಂದ್ಬಿಟ್ಟು ಪಾಯಸ ಹಾಕಿದ್ರು ಆಗ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವ್ರು ಬೇಗ ಬೇಗ ಹಾಕ್ಕೊಂಡು ಹೋಗ್ತಾಯಿದ್ರು ಪಾಯಸ ಅನ್ನ ಸಾರು ಮತ್ತು ಒಂದು ಪಲ್ಯ ಎವ್ರಿ ಟೈಮ್ ಇವು ಮೂರೇ ಮಾಡೋದು ಬಟ್ ಡಿಫ್ರೆಂಟ್ ಸಾರು ಪಾಯಸ ಸೇಮ್ ಆ್ಯಂಡ್ ಪಲ್ಯ ಡಿಫ್ರೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಊಟ ಅಲ್ಲಿ ಸೊ ಗೈಸ್ ಅಲ್ಲಿ ನಮ್ಮ ತಾತ ಅಜ್ಜಿನ ಹತ್ತಿಸ್ಕೊಂಡು ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಮೊಬೈಲ್ ಚಾರ್ಜ್ ಇರಲಿಲ್ಲ ಮತ್ತು ಈವನ್ ಸೆಲ್ಫಿ ಸ್ಟಿಕ್ದು ಇದು ಕೂಡ ಚಾರ್ಜ್ ಇರಲಿಲ್ಲ ಅದೆಲ್ಲ ಚಾರ್ಜ್ಗೆ ಹಾಕಿದ್ವಿ ಸೊ ಐ ಕುಡ್ ನಾಟ್ ಡೂ ಸೊ ಇದು ಬಂದುಬಿಟ್ಟು ನಮ್ಮ ಅಜ್ಜಿ ಮತ್ತು ಇದು ನಮ್ಮ ತಾತ
ಅವರು ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಬರ್ತಾ ಇರೋದು. ಬಿಕಾಸ್ ಅವ್ರು ಇರೋದು ಊರಲ್ಲಿ, ಊರಲ್ಲಿ ವ್ಲಾಗ್ ಮಾಡಿದಾಗ ಅವರು ತುಂಬ ಬೇರೆ ಕೆಲಸದಲ್ಲೆಲ್ಲ ಬ್ಯುಸಿ ಆಗಿರ್ತಾರೆ. ನಮ್ಮ ಅಜ್ಜಿ ಎವ್ರಿ ಟೈಮ್ ಶಿಲ್ ಬಿ ವರ್ಕಿಂಗ್, ಅಂದರೆ ಮನೆ ಕೆಲಸದಲ್ಲೇ, ಶಿ ವಾಂಟ್ ಗೋ ಫಾರ್ ಜಾಬ್ ಎಲ್ಲ. ಸೊ ಅದಕ್ಕೆ ಇದು ಫಸ್ಟ್ ಟೈಮ್ ಅವ್ರು ನನ್ನ ವ್ಲಾಗಲ್ಲಿ ಬರ್ತಾ ಇರೋದು. ಸ್ವಲ್ಪ ಗಾಳಿ, ಅದಕ್ಕೆ ಸೌಂಡ್ ಕೇಳಿಸ್ತಾ ಇರಲಿಲ್ಲ ನಾನು ಮಾತಾಡೋದು. ಅದಕ್ಕೆ ಇದಕ್ಕೂ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಸಾರಿ ಫಾರ್ ದ್ಯಾಟ್. ಆಮೇಲೆ ನಾವು ಆನ್ ದಿ ವೇ, ಇನ್ನು 2 hours ಇದೆ. 2 hours ಆದಮೇಲೆ ವಿ ರೀಚ್ ಟು ದಿ ಆರ್ ಪ್ಲೇಸ್ ರೆಸಾರ್ಟ್. ಅವಾಗ ನಾನು ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಲಗೇಜ್ ಎಲ್ಲ ತೊಗೊಬೇಕಿತ್ತು. ಸೊ ಮಾಡೋಕ್ಕಾಗಲಿಲ್ಲ, ಇವಾಗ ಮಾಡ್ತೀನಿ. ನನ್ನ ತಮ್ಮ ನೋಡಿ ನನ್ನ ಬೈತಾ ಇದ್ದಾನೆ, ವೆರಿ ಬ್ಯಾಡ್ ತಮ್ಮ ಅವನು. ಬನ್ನಿ ನಾನು ನಿಮಗೆ ಲೈಟಿಂಗ್ಸ್ ಎಲ್ಲ ತೋರಿಸ್ತೀನಿ. ಸೊ ಗೈಸ್, ಇದು ಬಂದುಬಿಟ್ಟು ಹೋಮ್ ಸ್ಟೇ ನಮ್ಮದೇ, ಲವ್ಲಿ ನೆಸ್ಟ್ ಅಂತ, ಚಿಕ್ಕಮಗಳೂರು, ಅಂದರೆ ಭಕ್ತರಲ್ಲಿ ಅಲ್ಲಿರೋದು. ಸೊ ಪ್ಲೀಸ್ ಅದಕ್ಕೆ ವಿಸಿಟ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೂ ನಾನು ಈ ಲಿಂಕ್, ಈ ಹೋಮ್ ಸ್ಟೇ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಇದು ಬಂದುಬಿಟ್ಟು 4 rooms ಇದೆ. ಸೊ ಮಧ್ಯದಲ್ಲಿ 2 ದೊಡ್ಡ ರೂಮ್, ಸೈಡ್ಸಲ್ಲಿ 2 rooms, ಅಂದರೆ ಸ್ಮಾಲ್ ಒಂದು ಈ ಕಡೆ, ಒಂದು ಆ ಕಡೆ, ರೈಟ್ ಆ್ಯಂಡ್ ಲೆಫ್ಟ್. ಮತ್ತು ಮಧ್ಯದಲ್ಲಿ 2 rooms, ಬಿಗ್ ರೂಮ್ಸ್. ಸೊ ಇದೇ ಹೋಮ್ ಸ್ಟೇ. ಇನ್ನು ಇಲ್ಲಿ ಸ್ವಲ್ಪ ಲೈಟಿಂಗ್ಸ್ ಹಾಕಿದ್ದಾರೆ, ಕಾಣಿಸ್ಬೇಕಲ್ಲ, ಇಲ್ಲಾಂದರೆ ತುಂಬ ಕತ್ಲೆ ಆಗಿಬಿಡುತ್ತೆ. ಇಲ್ಲಿ ಜಸ್ಟ್ ಡಿನ್ನರ್ ಮಾಡೋಕ್ಕೆ ಆರ್ ಸ್ನ್ಯಾಕ್ಸ್ ಇಲ್ಲಿ, ಆ್ಯಂಡ್ ಇಲ್ಲಿ ಬನ್ನಿರಿ, ಒಂದು ಡೈನಿಂಗ್ ಟೇಬಲ್. ಸೊ ಗೈಸ್, ಇಲ್ಲಿ ಸ್ಪೆಷಲ್ ಬಂದುಬಿಟ್ಟು ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ರು ಮಕ್ಕಳಿಗೆ, ಮತ್ತು ಅದು ಬಂದುಬಿಟ್ಟು ನಾನ್ ವೆಜ್ ಎರಡೂ ಇದೆ ರೆಸಾರ್ಟಲ್ಲಿ. ಸೊ ಗೈಸ್, ನಾವು ಡ್ಯಾನ್ಸ್ ಎಲ್ಲ ಮಾಡಿ ಫುಲ್ ಸುಸ್ತಾಗಿತ್ತು, ಊಟ ಮಾಡೋಕ್ಕೆ ಅಂತ ಹೋಗ್ತಾಯಿದ್ವಿ. ಡ್ಯಾನ್ಸ್ ವಿಡಿಯೋ ಕ್ಲಿಪ್ಸ್ ಎಲ್ಲ ಅದೇನಾಗಿದೆ ಅಂದರೆ ಎಲ್ಲ ನಾವು ಚೆನ್ನಾಗಿಲ್ಲ, ಕರೆಕ್ಟ್ ಸಾಂಗಿಗೆ ಡ್ಯಾನ್ಸ್ ಮಾಡಿಲ್ಲ, ಎಲ್ಲ ಸಾಂಗಿಗೂ ಮಾಡ್ತಾಯಿದ್ವಿ. ಸೊ ಅದಕ್ಕೆ ನಾನೇನು ಕ್ಲಿಪ್ಸ್ ಇಟ್ಕೊಳಕ್ಕೆ ಹೋಗಲಿಲ್ಲ, ವಿಡಿಯೋ ಮಾಡಲಿಲ್ಲ. ಆ್ಯಂಡ್ ಇಲ್ಲಿ ಊಟ ಮಾಡೋಕ್ಕೆ ಬರ್ತಾಯಿದ್ದೆ, ನನ್ನ ತಮ್ಮ ಊಟ ಮಾಡ್ತಾ ಇದ್ದ, ಹಾಗೆ ನಾನು ನೀರು ಕುಡಿಯೋಕ್ಕೆ ಅಂತ ಬಂದಿದ್ದೆ. ನಾನು ಹಿಂದೆ ಬರ್ತಾ ಇದ್ದಿದ್ದವಳು ನನ್ನ ಕಸಿನ್, ಅಂದರೆ ನನ್ನ ಸಿಸ್ಟರ್, ಕಸಿನ್ ಸಿಸ್ಟರ್, ನನ್ನ ಮಾವನ ಮಗಳು, ಅಂದರೆ ಈ ರೆಸಾರ್ಟ್ ಓನರ್ ಅಂದರೆ ನಮ್ಮ ಮಾಮ ಅವ್ರ ಮಗಳು. ನನ್ನ ತಮ್ಮ ಇಲ್ಲಿ ಚಪಾತಿ ತಿಂತಾ ಇದ್ದ, ಆಟ ಮಾಡಿ, ಅವನಿಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ನನ್ನ ತಮ್ಮ, ನಮ್ಮ ಅಣ್ಣ ಎಲ್ಲ ಊಟ ಮಾಡ್ತಾಯಿದ್ರು. ನಾನು ಜಸ್ಟ್ ಅವ್ನ ಕೈಲಿ ಮಾತಾಡ್ಸೋಣ ಅಂದರೆ ಅವ್ನು ಮಾತಾಡಲೇ ಇಲ್ಲ, ಅವ್ನು ಮಾತಾಡೋಕ್ಕೆ ಇಷ್ಟ ಇಲ್ಲ, ಅವನಿಗೆ ವೀಡಿಯೋಸಲ್ಲೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಸೇಮ್ ನಮ್ಮ ಅಪ್ಪನ ಥರ, ನಮ್ಮ ಅಪ್ಪಂಗೂ ವೀಡಿಯೋಸಲ್ಲೆಲ್ಲ ಏನೂ ಇಂಟ್ರೆಸ್ಟ್ ಇಲ್ಲ, ನನ್ನ ತಂಗಿ. ಸೊ ಗೈಸ್, ಇದು ಬಂದುಬಿಟ್ಟು ನೈಟ್ 12:00, ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಜಸ್ಟ್ ವೀಡಿಯೋ ಮಾಡಿದ್ದೀನಿ, ನಾನೇನು ಮಾತಾಡಿಲ್ಲ. ದಿಸ್ ಇಸ್ ವಾಯ್ಸ್ ಓವರ್. ಹ್ಯಾಪಿ ನ್ಯೂ ಇಯರ್, ಆಲ್ ದಿ ಬೆಸ್ಟ್ ಫಾರ್ ದಿಸ್. ಸೊ ಗೈಸ್, ಇಲ್ಲಿ ಕೇಕ್ ಎಲ್ಲ ಕಟ್ ಮಾಡಾದಮೇಲೆ ಎಲ್ಲರಿಗೂ ಕೊಡ್ತಾ ಇದ್ವಿ ಕೇಕ್, ನನ್ನ ತಂಗಿ ಹೋಗಿ ಎಲ್ಲರಿಗೂ ಕೊಡ್ತಾ ಇದ್ಲು. ಸೊ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್, ಆಲ್ ದಿ ಬೆಸ್ಟ್ ಫಾರ್ 2021, ಲೆಟ್ ಯುವರ್ ಆಲ್ ವಿಶಸ್ ಕಮ್ ಟ್ರೂ. ಸೊ ಎಲ್ಲರಿಗೂ ಕೇಕ್ ತಿಂತಾ ಇದ್ಲು, ನಮ್ಮ ತಾತನ ಫ್ರೆಂಡ್ ಬಂದಿದ್ದರು. ಸೊ ಅವರು ಎಲ್ಲರಿಗೂ ಕೇಕ್ ಕಟ್ ಮಾಡ್ತಾ ಕೊಡ್ತಾಯಿದ್ರು. ಸೊ ಇಲ್ಲಿ ನಮ್ಮ ಮಾಮ ಬರ್ತಾರೆ, ನೀವು ಅವ್ರನ್ನ ನೋಡಿಲ್ಲ ಅಲ್ವಾ, ಲೈಕ್ ಐ ಶೋ ಯು. ಇಲ್ಲಿದ್ದರೆ, ಇಲ್ಲಿ ಬರಲಿಲ್ಲ ಅವರು, ಅಲ್ಲಿದ್ದರು. ನನ್ನ ತಮ್ಮಂಗೆಲ್ಲ ನನ್ನ ತಂಗಿ ಫೀಡ್ ಮಾಡ್ತಾಯಿದ್ಲು, ಎಲ್ಲರಿಗೂ ಹೋಗ್ಬಿಟ್ಟು ಫೀಡ್ ಮಾಡ್ತಾ ಬರ್ತಾಯಿದ್ಲು. ಸೊ
ವಿ ಆಲ್ ಎಂಜಾಯ್ಡ್ ದಿ ನ್ಯೂ ಇಯರ್. ನಮ್ಮ ಅಣ್ಣ ನಮ್ಮ ಚಿಕ್ಕಪ್ಪ ಮಲಗಿಬಿಟ್ಟಿದ್ರು, ಅವರು ಎಷ್ಟು ಎಬ್ರಿಸಿದ್ರು ಎದಳಲಿಲ್ಲ, ನೀವೇ ಹೋಗಿ ಮಾಡಿ ಅಂದರು. ಸೊ ನಾವು ಮಾಡಲಿಲ್ಲ. ಸೊ ಇಲ್ಲಿ ಕೇಕ್ ತಿನ್ನಿಸಿದಾರಲ್ಲ, ಕೇಕ್ ತಿಂತಾ ಇದ್ದಾರಲ್ಲ, ಅವರೇ ನಮ್ಮ ಮಾಮ, ಈ ಹೋಮ್ ಸ್ಟೇ ಓನರ್. ಸೊ ಅವ್ರದ್ದೇ ಇಲ್ಲೆಲ್ಲ ಮ್ಯಾನೇಜಿಂಗ್. ಅವ್ರ ಹೆಸರು ಮೋಹನ್ ಅಂತ. ನಾನು ಅವ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಸೊ ಪ್ಲೀಸ್ ಚೆಕ್ ಮಾಡಿ, ನೀವು ವಿಸಿಟ್ ಮಾಡಿ. ನಿಮ್ಗೆ ಅಲ್ಲಿರೋ ಎಲ್ಲ ಪ್ಲೇಸಸ್ ಮತ್ತು ಆ ಸರೌಂಡಿಂಗ್ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಕಾಫಿ ತೋಟ, ಸೊ ಅಲ್ಲಿ ಸುತ್ತ ಕಾಫಿ ತೋಟ ಇದೆ, ನೀವೆಲ್ಲರೂ ವಿಸಿಟ್ ಮಾಡಿ, ನಿಮ್ಮೆಲ್ಲರಿಗೂ ತುಂಬ. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇದು ಸ್ವಲ್ಪ ಪಿಕ್ಸ್ ತೊಗೊಂಡಿದ್ವಿ. ಸೊ ಇದು ನನ್ನ ತಂಗಿ ನೆತ್ಕೊಂಡಿದ್ದು, ನನ್ನ ತಮ್ಮನ್ನೆಲ್ಲ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗೀತು. ಪಾರ್ಟ್ 2 ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.